ಅಂತರ್ಜಾಲ ಅಂದರೆ ಇಂಟರ್ನೆಟ್ ಬಗ್ಗೆ ನಮಗೆಲ್ಲ ಗೊತ್ತು. ನಮ್ಮ ಮೊಬೈಲ್ನಲ್ಲಿ ಕಂಪ್ಯೂಟರ್ನಲ್ಲಿ ನಾವು ಅಂತರ್ಜಾಲ ಸಂಪರ್ಕವನ್ನು ಬಳಸ್ತೇವೆ. ಮೆಸೇಜ್ ಕಳಿಸೋದ್ರಿಂದ ಆನ್ಲೈನ್ ಶಾಪಿಂಗ್ ಮಾಡೋದರವರೆಗೆ, ಟಿವಿ ನೋಡೋದ್ರಿಂದ ನೆಟ್ ಬ್ಯಾಂಕಿಂಗ್ ಮಾಡೋದರವರೆಗೆ ಅನೇಕ ಕೆಲಸಗಳಿಗೆ ನಾವು ಅದನ್ನು ಬಳಸ್ಕೊಳ್ತೇವೆ. ಈ ಕೆಲಸಗಳಲ್ಲೆಲ್ಲ ನಾವು ಮೊಬೈಲ್ ಫೋನನ್ನು ಮತ್ತು ಕಂಪ್ಯೂಟರನ್ನೇ ಹೆಚ್ಚಾಗಿ ಬಳಸ್ತೇವೆ. ಅದ್ಯಾಕೆ ಹೀಗೆ? ಮೊಬೈಲ್ ಫೋನ್ಗೂ ಕಂಪ್ಯೂಟರ್ಗೂ ಅಂತರ್ಜಾಲ ಸಂಪರ್ಕ ಕೊಟ್ಟ ಹಾಗೆ ನಮ್ಮ ಮನೆಯ ಲೈಟ್ ಬಲ್ಬ್ಗೂ, ಫ್ರಿಡ್ಜ್ಗೂ, ಇನ್ನೊಂದು ಬೇರೆ ಯಾವುದೋ ಸಾಧನಕ್ಕೂ ಅಂತರ್ಜಾಲ ಸಂಪರ್ಕ ಕೊಡೋದಕ್ಕೆ ಆಗೋದಿಲ್ವಾ? ಈ ಪ್ರಶ್ನೆಗೆ ಉತ್ತರ ನೀಡುವ ಪರಿಕಲ್ಪನೆಯೇ ಇಂಟರ್ನೆಟ್ ಆಫ್ ಥಿಂಗ್ಸ್, ಅಂದರೆ IoT. ಇಲ್ಲಿ ಥಿಂಗ್ ಅಂದರೆ ವಸ್ತು ಅಥವಾ ಒಂದು ಪದಾರ್ಥ. ಅಂತರ್ಜಾಲದ ಸಾಧ್ಯತೆಗಳನ್ನೆಲ್ಲ ಬರೀ ಮೊಬೈಲ್ ಫೋನ್ಗೂ ಕಂಪ್ಯೂಟರ್ಗೂ ಮಾತ್ರ ಸೀಮಿತಗೊಳಿಸದೆ ನಮ್ಮ ದಿನಬಳಕೆಯಲ್ಲಿ ನಮ್ಮ ಸಂಪರ್ಕಕ್ಕೆ ಬರುವ ಬೇರೆ ಎಲ್ಲ ರೀತಿಯ ಸಾಧನಗಳಿಗೆ, ವಸ್ತುಗಳಿಗೆ ಅದನ್ನು ವಿಸ್ತರಿಸಿದ್ದು ಈ ಪರಿಕಲ್ಪನೆಯ ಹೆಗ್ಗಳಿಕೆ. ಇಂಥದ್ದೊಂದು ಪರಿಕಲ್ಪನೆಯ ಬಗ್ಗೆ ಯೋಚನೆ ಮಾಡಿದ್ದು, ಅದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೆಸರಿಟ್ಟಿದ್ದು ಕೆವಿನ್ ಆಸ್ಟನ್ ಎನ್ನುವ ತಂತ್ರಜ್ಞನ ಸಾಧನೆ. IoTಯನ್ನು ನಾವು ಕನ್ನಡದಲ್ಲಿ ವಸ್ತುಗಳ ಅಂತರ್ಜಾಲ ಅಂತ ಕರೆದರೆ ಅಲ್ಲೊಂದು ಪ್ರಶ್ನೆ ಬರುತ್ತೆ. ಈ ವಸ್ತು ಅಂದರೆ ಏನು? ಯಾವ ವಸ್ತು ತನ್ನಂಥದೇ ಇತರ ವಸ್ತುಗಳ ಜೊತೆ ಸಂಪರ್ಕ ಏರ್ಪಡಿಸಿಕೊಳ್ಳುವ ಒಂದು ಸಾಮರ್ಥ್ಯ ಹೊಂದಿರುತ್ತೆ, ಅಥವಾ ಬೇರೆ ಜಾಲಗಳ ಜೊತೆ, ನೆಟ್ವರ್ಕ್ಗಳ ಜೊತೆ ಸಂಪರ್ಕ ಏರ್ಪಡಿಸಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ, ಅದು ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ವಸ್ತುಗಳ ಅಂತರ್ಜಾಲದ ಭಾಗ ಆಗೋದು ಸಾಧ್ಯ. ಅಂದರೆ ಬೇರೆಯ ಇತರ ಸಾಧನ ಅಥವಾ ವಸ್ತುಗಳ ಜೊತೆ ಯಾವುದು ಸಂಪರ್ಕ ಏರ್ಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೋ ಅದನ್ನು ನಾವಿಲ್ಲಿ ಥಿಂಗ್, IoT ಹಿನ್ನೆಲೆಯಲ್ಲಿ ಥಿಂಗ್ ಅಥವಾ ವಸ್ತು ಅಂತ ಕರಿಬೋದು. ಈ ವಸ್ತುಗಳಿಗೆ ಉದಾಹರಣೆ ಏನು? ಈಗಾಗಲೇ ಹೇಳಿದಂಗೆ ಮನೆಯ ಲೈಟ್ ಬಲ್ಬ್. ಈ ಮನೆಯ ಲೈಟ್ ಬಲ್ಬನ್ನು ನಿಮ್ಮ ಮೊಬೈಲ್ನಿಂದನೋ ಕಂಪ್ಯೂಟರ್ನಿಂದನೋ ನಿಯಂತ್ರಣ ಮಾಡೋದು ಸಾಧ್ಯವಾದರೆ, ಅಂದರೆ ನಿಮ್ಮ ಕಂಪ್ಯೂಟ್ರು ನಿಮ್ಮ ಮನೆಯ ಲೈಟ್ ಬಲ್ಬಿನ ಜೊತೆ ಮಾತನಾಡೋದು ಸಾಧ್ಯ ಆದರೆ ಅದು ಇಂಟರ್ನೆಟ್ ಆಫ್ ಥಿಂಗ್ಸ್ನ ಭಾಗ ಅಂತ ನಾವು ಹೇಳ್ಬೋದು. ಇದೇ ರೀತಿ ಮೊಬೈಲ್ನಲ್ಲಿ ಬ್ರೌಸ್ ಮಾಡೋ ಬದಲು ಮನೆಯ ಟಿವಿನಲ್ಲಿ ನಾವು ಇಂಟರ್ನೆಟ್ ಬ್ರೌಸ್ ಮಾಡಿದ್ರೆ ಅದು ಕೂಡ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಒಂದು ಭಾಗ ಆಗುತ್ತೆ. ವಾಹನಗಳು ಕೂಡ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಭಾಗ ಆಗೋದು ಸಾಧ್ಯ. ಈಗ ನಾವು ಆಫೀಸ್ನಿಂದ ಪಾರ್ಕಿಂಗ್ ಲಾಟ್ಗೆ ಹೋಗ್ತಾ ಇದ್ದೀವಿ, ಅಷ್ಟರಲ್ಲಿ ನಾನು ಕೆಳಗಡೆ ಹೋಗೋ ಅಷ್ಟರಲ್ಲಿ ಅದು ಕಾರಿನ AC ಆನ್ ಆಗಿ ನಾನು ಕೂತ್ಕೊಳ್ಳೋಷ್ಟೊತ್ತಿಗೆ ತಣ್ಣಗಿರಬೇಕು ಅಂತ ನೀವು ಮೊಬೈಲ್ನಿಂದನೇ ಅದನ್ನು ಮಾಡೋದು ಸಾಧ್ಯ ಆದರೆ, ದೂರದಿಂದ ನೀವೆಲ್ಲೋ ಬೇರೆ ಕಡೆ ಇದ್ದ ಕಡೆಯಿಂದನೇ ಮಾಡೋದು ಸಾಧ್ಯ ಆದರೆ, ಆ ಕಾರು ಮನೆ ತಲುಪುವಷ್ಟರಲ್ಲಿ ಮನೆ ಒಳಗಡೆ ಫ್ಯಾನ್ ಆನ್ ಆಗಿರಬೇಕು ಅಂತನೋ, AC 24 ಡಿಗ್ರೀಲಿ ಇರಬೇಕು ಅಂತ ಮಾಡೋದಾದರೆ ಅದು ಎಲ್ಲ ಕೂಡ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಸಾಧ್ಯತೆಗಳು ಅಂತಲೇ ನಾವು ಹೇಳ್ಬೋದು. ಚಾಲಕನ ಅಗತ್ಯವಿಲ್ಲದೆ ತಾನೇ ಓಡಾಡುವಂಥ ಕಾರುಗಳ ಬಗ್ಗೆ ಕೇಳ್ತೀವಲ್ಲ, ಅದು ಕೂಡ IoT ಭಾಗಗಳೇ. ಅಂಥ ಕಾರುಗಳು ಅಥವಾ ಬೇರೆ ಯಾವುದೇ ರೀತಿಯ ಡ್ರೈವರ್ಲೆಸ್ ವೆಹಿಕಲ್ಸ್ ಇರುತ್ತಲ್ಲ, ಅವು ಕೂಡ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಭಾಗಗಳು ಅಂತಲೇ ನಾವು ಹೇಳ್ಬೋದು. ನಮಗೆ ಪರಿಚಯ ಇರುವಂಥ ಅಂತರ್ಜಾಲದಲ್ಲಿ ಹೇಗೆ ಕಂಪ್ಯೂಟರ್ಗಳು, ಮೊಬೈಲ್ಗಳು, ಡೆಸ್ಕ್ಟಾಪ್ಗಳು, ಸರ್ವರ್ಗಳು ಅಂತ ಬೇರೆ ಏನೇನೋ ಸಾಧನಗಳು ಎಲ್ಲ ಒಂದು ಪರಸ್ಪರ ಸಂಪರ್ಕಿತವಾಗಿ ಒಟ್ಟಿಗೆ ಕೆಲಸ ಮಾಡುತ್ತೋ, ಹಾಗೆ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ನಲ್ಲಿ ನಾವು ಕಲ್ಪಿಸಿಕೊಳ್ಳಲು ಸಾಧ್ಯ ಇರುವಂತಹ ಯಾವುದೇ ಸಾಧನ ಒಂದಕ್ಕೊಂದಕ್ಕೆ ಸಂಪರ್ಕಿತ ಆಗಿರೋದು ಸಾಧ್ಯ. ಅಷ್ಟೇ ಅಲ್ಲ, ಪರಸ್ಪರ ಅವುಗಳ ನಡುವೆ ಮಾಹಿತಿ ವಿನಿಮಯ ಕೂಡ ಸಾಧ್ಯ ಆಗುತ್ತೆ. ಮನೆಯಲ್ಲಿ ಬಳಸುವಂಥ ವಸ್ತುಗಳು, ವಾಹನಗಳು ಮಾತ್ರವೇ ಅಲ್ಲ, ನಮ್ಮ ದೇಹದ ಒಳಗೆ ಹೋಗಿ ನಮ್ಮ ಆರೋಗ್ಯವನ್ನು ಗಮನಿಸಿಕೊಳ್ಳುವಂತಹ ಸಣ್ಣ ಕಣ್ಣಿಗೆ ಕಾಣದಂಥ ಅಥವಾ ಕಣ್ಣಿಗೆ ಕಾಣುವಂಥ ಪುಟಾಣಿ ಸಾಧನಗಳು ಕೂಡ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಭಾಗಗಳಾಗೋದು ಸಾಧ್ಯ ಇದೆ. ಇದೆಲ್ಲ ಯಾವತ್ತೋ ಎಲ್ಲೋ ಆಗುವಂಥ ವಿಷಯ ಅಂತೇನು ಹೇಳೋ ಅಗತ್ಯ ಇಲ್ಲ. ಯಾಕೆಂದರೆ ಈ ನಮ್ಮ ಆರೋಗ್ಯವನ್ನು ಗಮನಿಸಿಕೊಳ್ಳುವಂತಹ ಸ್ಮಾರ್ಟ್ ವಾಚ್ಗಳು, ಸ್ಮಾರ್ಟ್ ಬ್ಯಾಂಡ್ಗಳು ಮತ್ತು ಈಗ ಮೊಬೈಲ್ನಿಂದ ನಾವು ಕಂಟ್ರೋಲ್ ಮಾಡ್ಬೋದಾದಂತಹ ವಿದ್ಯುನ್ಮಾನ ಉಪಕರಣಗಳು ಅವೆಲ್ಲ ಈಗಾಗಲೇ ಮಾರುಕಟ್ಟೆಗೆ ಬಂದುಬಿಟ್ಟಿವೆ. ಹಾಗಂತ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ನ ವ್ಯಾಪ್ತಿ ಬರೀ ಮನೆಯಲ್ಲಿ ಬಳಸುವಂಥ ಸಾಧನಗಳಿಗೆ ಮಾತ್ರ ಸೀಮಿತ ಏನಲ್ಲ, ಕಾರ್ಖಾನೆಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಉದ್ದಿಮೆಗಳಲ್ಲಿ ಕೂಡ IoT ಬಹಳ ದೊಡ್ಡದೊಂದು ಕ್ರಾಂತಿಯನ್ನೇ ತರ್ತಾ ಇದೆ. ಯಂತ್ರಗಳು ಬಹಳಷ್ಟು ಕಾರ್ಖಾನೆಗಳಲ್ಲಿ ಸ್ವಯಂಚಾಲಿತವಾಗಿ ಕೆಲಸ ಮಾಡುತ್ತವೆ. ಈಗ ಏನೋ ಒಂದನ್ನು ಉತ್ಪಾದನೆ ಮಾಡಬೇಕು ಅಂದರೆ ಅದನ್ನು ಆಪರೇಟ್ ಮಾಡೋರು ಈ ಥರ ಇಷ್ಟೊತ್ತು ಇಂಥದನ್ನು ಉತ್ಪಾದನೆ ಮಾಡಬೇಕು ಅಂದರೆ ಅದು ಮಾಡ್ತಾ ಹೋಗುತ್ತೆ. ಆದರೆ ಮಧ್ಯದಲ್ಲಿ ಯಂತ್ರದಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಂಡ್ರೆ, ಅದರಲ್ಲಿ ಏನೋ ಉಷ್ಣತೆ ಜಾಸ್ತಿ ಆಯಿತು ಅಂತನೋ, ವೇಗ ಕಡಿಮೆ ಆಯಿತು ಅಂತನೋ, ಅಥವಾ ಬೇರೆ ಏನೋ ತೊಂದರೆ ಬಂತು ಅಂತನೋ ಇದ್ದರೆ ಏನು ಮಾಡ್ಬೋದು? ಅದನ್ನು ಆ ಯಂತ್ರವೇ ಒಂದು ಇಂಟರ್ನೆಟ್ ಸಂಪರ್ಕದ ಮೂಲಕ ತಿಳಿಸುವಂಥ, ಓಕೆ ಇಲ್ಲಿ ನನ್ನ ಇಲ್ಲಿ ಟೆಂಪ್ರೇಚರ್ ಇಷ್ಟಿರಬೇಕಾಗಿತ್ತು, ಇಷ್ಟಾಗೋಗಿದೆ ಅಂತ ಹೇಳುವಂಥ ಸಾಧ್ಯತೆ ಕೂಡ IoTಯಿಂದಾಗಿ ಸಾಧ್ಯ ಆಗಿದೆ. ಇದರಿಂದಾಗಿ ಅವುಗಳ ನಿರ್ವಹಣೆ ಅಥವಾ ಇಷ್ಟೆಲ್ಲ ಆಗಿದೆ ಸೊ ನಾಳೆ ಇಂಥ ಇನ್ನೊಂದು ಸಮಸ್ಯೆ ಬರ್ಬೋದು ಅಂತ ಊಹಿಸೋದು ಕೂಡ ಸಾಧ್ಯ ಆಗಿದೆ. ಇಷ್ಟೆಲ್ಲ ಸಾಧನಗಳು ಮನೆಯ ಲೈಟ್ ಬಲ್ಬ್ನಿಂದ ಹಿಡಿದು ಕಾರ್ಖಾನೆಯ ಯಂತ್ರದವರೆಗೆ ಎಲ್ಲವೂ ಅಂತರ್ಜಾಲ ಸಂಪರ್ಕಕ್ಕೆ ಬಂದುಬಿಟ್ರೆ ಅದಕ್ಕೆಲ್ಲ ಅಂತರ್ಜಾಲ ಸಂಪರ್ಕ ಕೊಡೋದು ಹೇಗೆ? ಈಗ ನಾವು ಮನೆಯಲ್ಲಿ ಇರುವ ಒಂದು ಅಂತರ್ಜಾಲ ಸಂಪರ್ಕದಲ್ಲಿ 8 ಡಿವೈಸ್ ಕನೆಕ್ಟ್ ಮಾಡ್ತಿದ್ದಂಗೆ ಸ್ಲೋ ಆಯಿತು ಅಂತ ನಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಇಷ್ಟೆಲ್ಲ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಸಾಧನಗಳು ಅಂತರ್ಜಾಲ ಸಂಪರ್ಕಕ್ಕೆ ಬಂದರೆ ಅದಕ್ಕೆಲ್ಲ ಬೇಕಾದಂತಹ ಒಂದು ಮೂಲಸೌಕರ್ಯ ಕೊಡೋದು ಹೇಗೆ?
ಈ ನಿಟ್ಟಿನಲ್ಲಿ ಕೂಡ ಕೆಲಸಗಳು ನಡೀತಾ ಇದೆ. ಅವು ವಿಪರೀತ ಪ್ರಮಾಣದಲ್ಲಿ ದತ್ತಾಂಶ ಅಂದರೆ ಡೇಟಾವನ್ನು ಹಂಚಿಕೊಳ್ಳುತ್ತವಲ್ಲ, ಅದನ್ನು ನಿಭಾಯಿಸೋದಕ್ಕೆ ಕೂಡ ತಯಾರಿ ನಡೀತಾ ಇದೆ. 5G ತಂತ್ರಜ್ಞಾನ, ಈಗ ಬರಲಿರುವ 5G ತಂತ್ರಜ್ಞಾನ ಇದಕ್ಕೆ ಒಂದು ಉತ್ತಮವಾದ ತಳಹದಿಯನ್ನು ಹಾಕ್ಕೊಡಲಿದೆ ಅನ್ನೋದು ನಿರೀಕ್ಷೆ. ಈ ಸಾಧನಗಳು ಪರಸ್ಪರ ಮಾತಾಡಿಕೊಳ್ಳೋದಕ್ಕೆ, ಮಾಹಿತಿ ವಿನಿಮಯ ಮಾಡಿಕೊಳ್ಳೋದಕ್ಕೆ ಬೇಕಾಗುವ ಅತಿವೇಗದ ಅಂತರ್ಜಾಲ, ಇವತ್ತು ನಮಗೆ ನಮ್ಮ ಕಲ್ಪನೆಯಲ್ಲಿ ಇರುವಂತಹ ಅಂತರ್ಜಾಲದ ವೇಗಕ್ಕೆ ಹೋಲಿಸಿದರೆ 10 times ಜಾಸ್ತಿ ವೇಗದ ಅಂತರ್ಜಾಲ ಮತ್ತು ವಿಳಂಬ ಇಲ್ಲದ, ಲೇಟೆನ್ಸಿ ಇಲ್ಲದಂತಹ ಸಂಪರ್ಕಗಳು ಈ 5G ಸಾಧ್ಯ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಇಂಥ ಎಲ್ಲ ಸಿದ್ಧತೆಗಳ ಸಹಾಯದಿಂದ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ IoT ಈ ಪರಿಕಲ್ಪನೆ ನಮ್ಮ ಬದುಕನ್ನು ಬಹಳ ಗಾಢವಾಗಿಯೇ ಪ್ರಭಾವಿಸಲಿದೆ ಅಂತ ಈಗ ಹೇಳಲಾಗ್ತಾ ಇದೆ. ಯಂತ್ರಗಳನ್ನೆಲ್ಲ ದೂರದಿಂದನೇ ನಿಯಂತ್ರಿಸುವುದು, ಒಂದು ಇಡೀ ಕಾರ್ಖಾನೆಯ ಆರೋಗ್ಯ ಹೇಗಿದೆ ಅನ್ನೋದನ್ನು ಒಂದು ಕಡೆ ಕೂತ್ಕೊಂಡು ತಿಳಿದುಕೊಳ್ಳೋದು, ಇದೆಲ್ಲ ಕೂಡ IoTಯಿಂದಾಗಿ ಸಾಧ್ಯ ಆಗಲಿದೆ. ನಾವೆಲ್ಲ ಹೇಗೆ ಒಬ್ಬರ ಜೊತೆ ಒಬ್ಬರು ಮನುಷ್ಯರು ಮಾತಾಡ್ಕೊಳ್ತೀವೋ, ಯಂತ್ರಗಳು ಕೂಡ ಪರಸ್ಪರ ಮಾತಾಡಿಕೊಳ್ಳೋದು, ವಾಹನಗಳು ರಸ್ತೆಯಲ್ಲಿ ಹೋಗುವಾಗ ಒಂದರ ಜೊತೆ ಒಂದು ಮಾಹಿತಿ ವಿನಿಮಯ ಮಾಡಿಕೊಳ್ಳೋದು ಕೂಡ IoTಯಿಂದಾಗಿ ಸಾಧ್ಯ ಆಗಲಿದೆ ಅನ್ನೋದು ಇವತ್ತಿನ ನಿರೀಕ್ಷೆ. ಇದು IoTಯ ಒಂದು ಸಣ್ಣ ಪರಿಚಯ. ಇದು ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ. ನಮಸ್ಕಾರ.